ಗೌರವ ಅನ್ನೋದನ್ನ ಯಾವತ್ತು ಕೇಳಿ ಪಡೆಯೋದಲ್ಲ ಅದನ್ನ ಕೇವಲ ಗಳಿಸಬಹುದು ಪೋಷಕರಾಗ್ಲಿ ಶಿಕ್ಷಕರಾಗ್ಲಿ ಆಧ್ಯಾತ್ಮಿಕ ಗುರು ಆಗ್ಲಿ ರಾಜಕೀಯ ನಾಯಕರಾಗಲಿ ಅಥವಾ ದೇವರೇ ಕೆಳಗಿಳಿದು ಬಂದು ಏನೋ ಮೂರ್ಖವಾದದ್ದನ್ನ ಹೇಳಿ ನೀವು ಪ್ರಶ್ನಿಸೋ ಹಾಗಿರ್ಬೇಕು ಅಂತಹ ಜವಾಬ್ದಾರಿ ಇರುವಾಗ ನೀವು ಖಚಿತಪಡಿಸಬೇಕು ಸತ್ಯ ಮಾತ್ರ ಅಧಿಕಾರಯುತ ಅಧಿಕಾರ ಸ್ಥಾನದಲ್ಲಿರೋದು ಸತ್ಯ ಅಲ್ಲ ಅಧಿಕಾರ ಸ್ಥಾನದಲ್ಲಿರೋರನ್ನ ಅಗೌರವದಿಂದ ಕಾಣದೆ ಸಮರ್ಪಕವಾಗಿ ಪ್ರಶ್ನಿಸೋದು ಹೇಗೆ ಯಾಕಂದ್ರೆ ಚಿಕ್ಕಂದಿನಿಂದ ಹೇಳಿಕೊಟ್ಟಿರ್ತಾರೆ ದೊಡ್ಡವರು ಹೇಳಿದ್ದನ್ನ ಕೇಳ್ಬೇಕು ಅಂತ ಯಾಕಂದ್ರೆ ಅವರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಅವ್ರು ಯಾವಾಗ್ಲೂ ಸರಿ ಅಂತ ಆದ್ರೆ ಅವರು ಮನುಷ್ಯರೇ ಅವರು ತಪ್ಪು ಮಾಡಬಹುದು ಅವರ ನಿರ್ಣಯಗಳು ತಪ್ಪಾಗಬಹುದು ನಾನು ಕೇವಲ ತಂದೆ ತಾಯಿ ವಿಷಯದಲ್ಲಿ ಹೇಳ್ತಿಲ್ಲ ರಾಜಕೀಯ ನಾಯಕರು ವಿಜ್ಞಾನಿಗಳು ತಜ್ಞರು ನಾನು ಕೂಡ ಆಧ್ಯಾತ್ಮಿಕ ಗುರುಗಳನ್ನು ಕೂಡ ಸದ್ಯ ಹಾಕಿರೋ ಈ ಚೌಕಟ್ಟನ್ನ ಮೀರಿ ಅವರನ್ನ ಪ್ರಶ್ನಿಸೋದು ಹೇಗೆ ಈಗ ಹೇಗೆ ಕೇಳುತ್ತಿದ್ದೀರೋ ಹಾಗೆ ಅಗೌರವಿಸದೆ ಕೇಳೋದು ಅರ್ಥ ಆಗ್ತಿದೆ ಆದ್ರೆ ನಾವು ಅವರ ಅಧಿಕಾರವನ್ನ ಪ್ರಶ್ನಿಸ್ತಿದ್ದೀವಿ ಅಂದ್ಕೊಳ್ಳೋ ಸಾಧ್ಯತೆ ಇದೆ ಗೌರವ ಅನ್ನೋದನ್ನು ಯಾವತ್ತೂ ಕೇಳಿ ಪಡೆಯೋದಲ್ಲ ಆ ರೀತಿ ಅಸಭ್ಯತೆಯನ್ನು ಮಾಡಬೇಡಿ ಗೌರವವನ್ನು ಕೇಳಬೇಡಿ ಇದನ್ನು ಕೇವಲ ಗಳಿಸಬಹುದು ಒತ್ತಾಯಿಸಿ ಕೇಳಬೇಡಿ ಕೇಳಿದರೆ ಅದು ಅಸಭ್ಯವಾಗುತ್ತೆ ಹೌದಾ ಅಲ್ವಾ ನೀವು ಇನ್ನೊಬ್ಬರಿಗಿಂತ ಒಂದು ಹೆಜ್ಜೆ ಮೇಲಿದ್ದು ಅವರಿಂದ ಗೌರವ ಬೇಡಿದರೆ ಅಥವಾ ನೀವು ಮಾಡಿದ ಒಂದೇ ಮೂರ್ಖ ಕೆಲಸ ಅಂದರೆ ಯಾರಿಗಿಂತಲೂ ಕೆಲವು ವರ್ಷ ಮುಂಚೆ ಬಂದು ನಾನು ಸೀನಿಯರ್ ಗೌರವ ಕೊಡಿ ಅಂದ್ರೆ ಕಾಲೇಜಲ್ಲೂ ಆಗ್ತಿರಬಹುದು ಒಂದು ವರ್ಷ ಸೀನಿಯರ್ ನಾನು ಗೌರವ ಕೊಟ್ಟರೆ ಸರಿ ಒಂದು ವರ್ಷ ಮುಂಚೆ ಕಾಲೇಜಿಗೆ ಸೇರಿದ್ದೀನಿ ಈಗ ನಾನು ಸೀನಿಯರ್ ಅಂತ ಈಗ ಇದು ದುರದೃಷ್ಟಕರ ವಾಸ್ತವ ಜಗತ್ತಿನಲ್ಲಿ ಚೆನ್ನಾಗಿ ನೆಲೆಯೂರಿದೆ ಧರ್ಮದ ಹೆಸರಲ್ಲಿ ಅಧಿಕಾರದ ಹೆಸರಲ್ಲಿ ಪೋಷಣೆಯ ಹೆಸರಲ್ಲಿ ಹಲವು ರೀತಿಗಳಲ್ಲಿ ಅಧಿಕಾರ ಸ್ಥಾನದಲ್ಲಿರೋದೇ ಸತ್ಯ ಅನ್ನೋದನ್ನ ನೆಲೆಗೊಳಿಸ್ತಿದ್ದೀವಿ ಇಲ್ಲ ಅಧಿಕಾರ ಸ್ಥಾನದಲ್ಲಿರೋದು ಸತ್ಯವಲ್ಲ ಸತ್ಯ ಮಾತ್ರ ಅಧಿಕಾರಯುತ ಅದಕ್ಕೆ ಯೂತ್ ಅಂಡ್ ಟ್ರೂತ್ ಸತ್ಯ ಮಾತ್ರ ಅಧಿಕಾರಯುತ ಉಳಿದದ್ದು ಯಾವುದೂ ಅಲ್ಲ ಹಾಗಾಗಿ ಪ್ರಶ್ನೆ ಕೇಳಿದರೆ ಯಾರಿಗೋ ಭಯವಾಗುತ್ತೆ ನೀವು ಪ್ರಶ್ನೆ ಕೇಳಿದಾಗ ಅವರಿಗೆ ಭಯವಾಗುತ್ತೆ ಯಾಕಂದ್ರೆ ಉತ್ತರ ಗೊತ್ತಿಲ್ಲ ನೀವು ಪರೀಕ್ಷೆಗೆ ಹೋಗಿ ಪ್ರಶ್ನೆ ಪತ್ರಿಕೆ ನೋಡಿದಾಗ ಉತ್ತರ ಗೊತ್ತಿಲ್ಲ ಅಂದ್ರೆ ಭಯ ಆಗಲ್ವಾ ಅವರಿಗೂ ಹಾಗೆ ಆಗುತ್ತಿದೆ ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ ಪ್ರಶ್ನೆ ಪತ್ರಿಕೆ ಕೊಟ್ಟಾಗ ಏನೂ ಗೊತ್ತಿಲ್ಲ ಅಂದ್ರೆ ಭಯ ಆಗುತ್ತೋ ಇಲ್ವೋ ಅವರು ಕೂಡ ಭಯ ಪಡ್ತಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಕರುಣೆ ತೋರಿಸಿ ಪ್ರಶ್ನೆ ಕೇಳಿದಾಗ ಅವರು ಭಯಪಡ್ತಾರೆ ಖಂಡಿತವಾಗಿ ಉತ್ತರ ಇಲ್ಲ ಅಂತ ನೀವು ಕರುಣೆ ತೋರಿಸಬೇಕು ಯಾಕಂದರೆ ಅವರು ನಿಮ್ಮ ಸೀನಿಯರ್ ಅವರು ನಿಮಗಿಂತ ಮೊದಲು ಬಂದಿದ್ದಾರೆ ಆದರೆ ನಿಮಗಿಂತ ಉತ್ತಮವಾಗಿಲ್ಲ ಹಾಗಾಗಿ ಭಯಪಡ್ತಿದ್ದಾರೆ ಅವರನ್ನು ಅವರ ಪಾಡಿಗೆ ಬಿಡಿ ಏನು ಮಾಡೋದು ನಿಮಗಿಂತ ಸ್ವಲ್ಪ ಜಾಸ್ತಿ ಬೆಳೆದಿದ್ದಾರೆ ಆದರೆ ಹಾಗಂತ ಯಾರೂ ಕೂಡ ಅದಕ್ಕೆ ಮಣಿ ಬೇಕಾಗಿಲ್ಲ ತೊಂದರೆ ಇಲ್ಲ ಅವರನ್ನ ವಿರೋಧಿಸಬೇಕಾಗಿಲ್ಲ ಮೊದಲನೇದಾಗಿ ಪ್ರಶ್ನೆ ಒಂದು ಸಾಧನ ಸ್ವಲ್ಪ ಆಳವಾಗಿ ಇಳಿಯೋಕೆ ಒಂದು ಸಾಧನ ಅಲ್ವಾ ಆದರೆ ಏನನ್ನು ಸಾಬೀತು ಮಾಡೋಕೆ ಪ್ರಶ್ನೆ ಕೇಳ್ತಿದ್ರೆ ಅದು ಒಳ್ಳೆಯದಲ್ಲ ತಂದೆ ತಾಯಿಗೆ ಅಥವಾ ಇನ್ಯಾರಿಗೋ ನಿಮ್ಮ ಮಾತನ್ನ ಸಾಬೀತುಪಡಿಸೋಕೆ ಪ್ರಶ್ನೆ ಕೇಳಬೇಡಿ ನಿಜವಾಗಿಯೂ ಪ್ರಶ್ನೆ ಇದ್ರೆ ಕೇಳಿ ಜನರು ಕೇಳ್ತಾರೆ ಸದ್ಗುರು ಯಾವ ಪ್ರಶ್ನೆ ಕೇಳಬಹುದು ಯಾವುದನ್ನು ಕೇಳಬಾರ್ದು ಅಂತ ನಾನಂದೆ ಎಷ್ಟೇ ಮೂರ್ಖ ಪ್ರಶ್ನೆಯಾಗಲಿ ನಿಮಗೆ ಅದು ಮುಖ್ಯವಾದರೆ ನನಗೂ ಮುಖ್ಯ ನಿಮಗೆ ಮುಖ್ಯವಾಗಿಲ್ಲದಿದ್ರೆ ಅದನ್ನು ಕೇಳಬೇಡಿ ಯಾಕಂದರೆ ನನಗೂ ಕೂಡ ಮುಖ್ಯ ಆಗಲ್ಲ ಆದರೆ ಅದು ನಿಮಗೆ ಮುಖ್ಯವಾಗಿದ್ರೆ ಮೂರ್ಖವಾದದ್ದೇ ಆಗಲಿ ಯಾರೋ ಮೂರ್ಖ ಪ್ರಶ್ನೆ ಅನ್ಕೋಬಹುದು ಆದರೆ ನಿಮಗೆ ಮುಖ್ಯವಾಗಿದ್ರೆ ನನಗೆ ಬಹಳ ಮುಖ್ಯ ಹಾಗಾಗಿ ನಿಮ್ಮ ಪ್ರಶ್ನೆ ನಿಜವಾದದ್ದ ಅಂತ ನೋಡಿ ತಂದೆ ತಾಯಿನ ಕೇಳ್ತಿರೋ ವಿಜ್ಞಾನಿನ ಕೇಳ್ತಿರೋ ಆಧ್ಯಾತ್ಮಿಕ ಗುರುನ ಕೇಳ್ತಿರೋ ಅದು ಮುಖ್ಯ ಆಗಲ್ಲ ಪ್ರಶ್ನೆ ಕೇಳುವಾಗ ನೀವು ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆ ಕೇಳೋದ್ರ ಉದ್ದೇಶ ನಿಮ್ಮನ್ನು ವಿಸ್ತರಿಸಿಕೊಳ್ಳೋದು ಗೊತ್ತಿರೋದ್ರಿಂದ ಯಾವುದೋ ಗೊತ್ತಿಲ್ಲದ ಜಾಗಕ್ಕೆ ಕಾಲಿಡೋದು ಪ್ರಶ್ನೆ ಕೇಳೋದ್ರ ಉದ್ದೇಶ ಅದು ಆದರೆ ಅವರು ಮೂರ್ಖರು ಅಂತ ಸಾಬೀತು ಮಾಡೋಕೆ ಪ್ರಶ್ನೆ ಕೇಳಿದ್ರೆ ಅವರಿಗೆ ಕೋಪ ಬರಬಹುದು ಅವರ ರಂಗಕ್ಕೆ ಪ್ರವೇಶಿಸ್ತಿದ್ದೀರಿ ಆದರೆ ಜೀವನದಲ್ಲಿ ಇದನ್ನ ಖಚಿತಪಡಿಸಬೇಕು ಯಾಕಂದ್ರೆ ನಿಮ್ಮ ಜೀವನ ಕೇವಲ ನಿಮ್ಮ ಬಗ್ಗೆ ಅಲ್ಲ ಜೀವನ ಹೇಗೆ ನಡೆಸ್ತೀರಿ ಅನ್ನೋದು ಜಗತ್ತಿನ ಸ್ವರೂಪನ ನಿರ್ಧರಿಸುತ್ತೆ ಅಲ್ವಾ ಅಂತಹ ಜವಾಬ್ದಾರಿ ಇರುವಾಗ ನೀವು ಇದನ್ನು ಖಚಿತಪಡಿಸಬೇಕು ಸತ್ಯ ಮಾತ್ರ ಅಧಿಕಾರಯುತ ಅಧಿಕಾರ ಸ್ಥಾನದಲ್ಲಿರೋದು ಸತ್ಯವಲ್ಲ ಅದು ಪೋಷಕರಾಗ್ಲಿ ಶಿಕ್ಷಕರಾಗ್ಲಿ ಆಧ್ಯಾತ್ಮಿಕ ಗುರುವಾಗ್ಲಿ ರಾಜಕೀಯ ನಾಯಕರಾಗ್ಲಿ ಅಥವಾ ದೇವರೇ ಕೆಳಗಿಳಿದು ಬಂದು ಏನೋ ಮೂರ್ಖವಾದದ್ದನ್ನ ಹೇಳಲಿ ನೀವು ಪ್ರಶ್ನಿಸೋ ಹಾಗಿರ್ಬೇಕು ಈ ಸಂಸ್ಕೃತಿಯ ಸ್ವಭಾವ ಅದು ದೈವಿಕಾಂತ ಪರಿಗಣಿಸುವ ವ್ಯಕ್ತಿಗಳು ಬಂದಾಗ ಕೂಡ ನಾವು ಮಾಡಿದ್ದೇನೆಂದ್ರೆ ಅವರನ್ನ ಪ್ರಶ್ನಿಸೋದು ಅಸಂಖ್ಯಾತ ಪ್ರಶ್ನೆಗಳು ಶಿವ ಬಂದಾಗ ಪಾರ್ವತಿ ಲಕ್ಷಗಟ್ಟಲೆ ಪ್ರಶ್ನೆಗಳನ್ನ ಕೇಳಿದಳು ಕೃಷ್ಣ ಬಂದಾಗ ಅರ್ಜುನ ಸಾವಿರಾರು ಪ್ರಶ್ನೆಗಳನ್ನ ಕೇಳ್ದ ಪ್ರಶ್ನೆ 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 ಹೇಳಬೇಕು ಟಿಬೆಟ್ನಲ್ಲಿ ಟ್ರಕ್ಕಿಂಗ್ ಮಾಡ್ತಿದ್ವಿ ಸುಮಾರು ನಲವತ್ತೆರಡು ದೇಶಗಳಿಂದ ಬಂದ ಜನರ ಒಂದು ಗುಂಪು ಯು ಎಸ್ನಲ್ಲಿ ನೆಲೆಸಿದ ನೆಲೆಸಿದ್ದ ಭಾರತೀಯನೊಬ್ಬ ಪ್ರಶ್ನೆ ಕೇಳಬೇಕು ಅಂತಕೊಂಡಿದ್ದ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ ಅಂದಾಗ ತಕ್ಷಣ ಕೈಯತಿ ಎದ್ದು ನಿಂತ ಎಂಟು ನಿಮಿಷ ಆದರೂ ಅವನ ಪ್ರಶ್ನೆ ಮುಂದುವರಿತಾ ಇತ್ತು ಇದು ತುಂಬಾ ಉದ್ದ ಆಯ್ತು ಅಂದೆ ನಂತರ ಉಳಿದವರಿಗೆ ಹೇಳಿದೆ ಅವರೆಲ್ಲ ಹೀಗೆ ನೋಡ್ತಾ ಇದ್ರು ಬೇರೆ ಬೇರೆ ದೇಶದವರು ಅವರಿಗೆ ಅರ್ಥ ಆಗಿರಲಿಲ್ಲ ನಾನಂದೆ ಇದು ಪಕ್ಕಾ ಭಾರತೀಯ ಪ್ರಶ್ನೆ ಪ್ರಶ್ನೆ ಒಳಗೆ ಪ್ರಶ್ನೆ ಪ್ರಶ್ನೆ ಒಳಗೆ ಪ್ರಶ್ನೆ ಪ್ರಶ್ನೆ ಒಳಗೆ ಪ್ರಶ್ನೆ ನಾವು ಇದರಲ್ಲಿ ಪರಿಣತರು ಯಾಕಂದ್ರೆ ಹದಿನೈದು ಸಾವಿರ ವರ್ಷಗಳ ಪರಂಪರೆ ಇದೆ ಅವರು ಪ್ರಶ್ನೆ ಹೀಗೆ ರಚಿಸಿದ್ದಾರೆ ಶಿವ ಬರ್ಲಿ ಕೃಷ್ಣ ಬರ್ಲಿ ಇವರು ಗೂಗ್ಲಿ ಹಾಕ್ತಾರೆ ಉದ್ದೇಶ ಅದು ಇದು ಭಾರತೀಯ ಪ್ರಶ್ನೆ ಅಂದು ಅವರಿಗೆ ವಿವರಿಸಿದೆ ಭಾರತೀಯ ಮನಸ್ಸು ಹೇಗೆ ಯಾಕಷ್ಟು ಪ್ರಶ್ನೆಗಳಿವೆ ಅಂತ ಸಂಸ್ಕೃತಿ ಆಗಿದೆ ಹಾಗೊಬ್ಬ ಚೈನೀಸ್ ಮಹಿಳೆ ಅಂದ್ರು ನಾನು ಯು ಎನ್ ನಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲೂ ಬರೀ ಭಾರತೀಯರೇ ಪ್ರಶ್ನೆ ಕೇಳ್ತಾರೆ ನಾವು ಯಾವತ್ತೂ ಕೇಳಲಿಲ್ಲ ಭಾರತೀಯರು ಯಾವಾಗಲೂ ಪ್ರಶ್ನಿಸ್ತಾರೆ ಭಾರತ ಅಂದ್ರೆ ಹೀಗೆ ಅಂದೆ